ಇಲ್ಲೆಲ್ಲ ನಮ್ಮ ಜವರಾಯ್ ಗೌಡರು ಕೂತಿರ್ಬೇಕೇನೋ ಇಲ್ಲಿ, ನಮ್ಮ ಯಾರ ಯಶವಂತಪುರದ ಜವರಾಯ್ ಗೌಡರು ಅವರು ಚುನಾವಣೆ ನಿಲ್ಲಕ್ಕೆ ತಯಾರಾಗಿಲ್ಲ. ನಾನು 3 ಚುನಾವಣೆ ನಡೆಸಿ ಬೀದಿಗೆ ಬಂದಿದ್ದೇನೆ, ಯಾವ ಕಾರಣಕ್ಕೂ ನಾನು ಚುನಾವಣೆ ನಿಲ್ಲಲ್ಲ ಅಂತೇಳಿ ಕಾರ್ಯಕರ್ತರ ಒತ್ತಡ ನನ್ನ ಒತ್ತಡಕ್ಕೆ ಮಣದು ಜವರಾಯ್ ಗೌಡರು ಚುನಾವಣೆ ನಿಂತರು. ಪಾಪ ಹತ್ತಿರ ಬಂದರು, 15,000 14,000 ಸೋತಿದ್ದಾರೆ. ಕೊನೆಯಂತವರು ಲೀಡ್ನಲ್ಲೇ ಇದ್ದಂಥವ್ರು, ಜನ ಈ ಸಲ ಸಿಂಪತಿ ತೋರಿಸಿದ್ರು, ಹಣವನ್ನು ಖರ್ಚು ಮಾಡಿ ಮತ್ತೆ ಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಗೊತ್ತು ನನಗೆ. ನಾನು ದೊಡ್ಡ ಮಟ್ಟದಲ್ಲಿ ಅವ್ರ ನಿರೀಕ್ಷೆ ಇಟ್ಟಂಥ ಹಣ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ. ಇದೆಲ್ಲವನ್ನು ನಾನು ಒಂದೊಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಎಲ್ಲ ವಿಷಯ ಹೇಳಬಲ್ಲೆ. ಇಲ್ಲಿ ನಮ್ಮ ಸಿಂದಗಿಯ ನನ್ನ ಸಹೋದರಿ ಕೂತಿರ್ಬೇಕು, ಬಂದಿರಬೇಕು, ಇಲ್ಲೆಲ್ಲ ನೋಡಿದೆ ನಾನೆಲ್ಲೋ ಸಿಂದಗಿ ಸಹೋದರಿ ಬಂದು ಕೂತಿದ್ದಾರೆ ಇಲ್ಲಿ. ನಾನು ಕೊನೆ ಅಂತಲ್ಲಿ ಅವ್ರಿಗೇನು ಮಾಡಲಿಕ್ಕೆ ಆಗಲಿಲ್ಲ, ಹೇಳಿದ್ದೆ ಅವರಿಗೆ ನಿಮ್ಮ ಅಣ್ಣನಾಗೆ ನಾನು ನಿಮ್ಮ ಚುನಾವಣೆ ನಡೆಸ್ಕೊಡ್ತೀನಿ ನಿಂತ್ಕೊಳ್ಳಿ ಅಂತೇಳಿ. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿಗಳು ಇವತ್ತು ನಮಗೆ ಎಲ್ಲ ರೀತಿಯಲ್ಲಿ ಬ್ಯಾಕ್ ಸ್ಟ್ಯಾಬ್ ಆಯಿತು, ನಾವು ನಮ್ಮದಂಥವರೆಲ್ಲ ಕೈ ಕೊಟ್ಟರು ನಮಗೆ. ಅದರಿಂದ ಇವತ್ತು ಎಲ್ಲ ಅಭ್ಯರ್ಥಿಗಳಿಗೆ ನಾನು ನಿಮ್ಮ ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮಲ್ಲಿ ನಾನು ಕ್ಷಮೆ ಕೋರ್ತೇನೆ. ನಿಮ್ಮ ಒಂದು ನಿರೀಕ್ಷೆಗಳೇನಿತ್ತು, ಚುನಾವಣೆಯಲ್ಲಿ ಕುಮಾರನಿಂದ ನಾವು ಆರ್ಥಿಕವಾಗಿ ಏನೋ ಒಂದು ಸಹಾಯ ದೊರಕುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ನಾನು ಮಾಡಲಿಕ್ಕೆ ಆಗದೇ ಇದ್ದಿದ್ದಕ್ಕೆ ನಿಮ್ಮಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಕೋರ್ತಾ ಇದ್ದೇನೆ. ಆ ಮಟ್ಟಿಗೆ ನನ್ನ ಕೈಯಲ್ಲಿ ಆಗಲಿಲ್ಲ, ಯಶಸ್ಸು ದೊರಕಲಿಲ್ಲ ನನಗೆ.